ಗರ್ದಿ ಗಮ್ಮತ್ ವೀಕ್ಷಕರಿಗೆ ರವಿವಾರದ ನಮಸ್ಕಾರ ಗಳ್ರಿ. ಇವತ್ತು ಆಷಾಢ ಏಕಾದಶಿ ಮತ್ತು ಬಕ್ರೀದ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಭಾಳಷ್ಟು ಜನ ಈ ಟಿಕೆಟ್ ಆಕಾಂಕ್ಷಿಗಳು ಎಲ್ಲ ಪಕ್ಷದವ್ರ ನನಗೆ ಕೇಳ್ತಿರ್ತಾರೆ, ಟಿಕೆಟ್ ಹೆಂಗೆ ತಗೊಳ್ಳೋದ್ರಿ, ನಾವು ಯಾರನ್ನ ಹಿಡಿದ್ರೆ ನಮಗೆ ಟಿಕೆಟ್ ಸಿಗ್ತೈತಿ, ನೀವು ಅಟ್ಟು ಸಲಹಾ ಕೊಡ್ರಿ, ನಿಮ್ಗೆ ಅನುಭವ ಭಾಳ ಐತಿ ಅಂತ ಕೇಳ್ತಿರ್ತಾರೆ. ಮತ್ತು ಅವ್ರು ಹೇಳುತ್ತಿರ್ತಾರೆ, ಇಲ್ರಿ ನಮಗೆ ಇಂಥವ್ರ ನಿಮಗೆ ಟಿಕೆಟ್ ಕೊಡಿಸ್ತೇವನು, ಮತ್ತೊಂದು ಸ್ವಲ್ಪ ಖರ್ಚಾಗ್ತೈತಿ, ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕಂತೂ ಹೇಳತ್ತಾರೆ. ನೀವು ಅಟ್ಟು ನಮಗೆ ಮಾರ್ಗದರ್ಶನ ಮಾಡಿರಿ ಅಂತೇಳಿ ಇತ್ತೀಚಿನ ದಿನದಾಗ ಭಾಳಷ್ಟು ನನಗೆ ಫೋನ್ಗಳು ಬರ್ತಿರ್ತಾವೆ, ವೈಯಕ್ತಿಕವಾಗಿಯೂ ಭೇಟಿ ಆಗ್ತಿರ್ತಾರೆ. ನಾನು ನನ್ನ ಒಂದು ಅನುಭವದ ಪ್ರಕಾರ ನಿಮಗೆ ಹೇಳ್ತೇನೆ, ಯಾಕಂದ್ರೆ ಟಿಕೆಟ್ಗಳು ಹೆಂಗೆ ಕೊಡ್ತಾರೋ ಏನು ಮಾಡ್ತಾರೋ ಎಲ್ಲ ಪಕ್ಷದವರು, ದೇವೇಗೌಡರ ಪಕ್ಷ ಒಂದು ಬಿಟ್ಟು, ಜೆ ಡಿ ಎಸ್ ಒಂದು ಬಿಟ್ಟು, ಕಾಂಗ್ರೆಸ್ಸ ಮತ್ತು ಬಿ ಜೆ ಪಿ ಅವರು ಟಿಕೆಟ್ ಹೆಂಗೆ ಕೊಡ್ತಾರೋ ಅನ್ನೋದು. ಯಾಕಂದರೆ ನಮ್ಮ ರಾಜ್ಯದಾಗ ಇಲೆಕ್ಷನ್ ಆಗುವ ಬರುವ ನವಂಬರ್ ಡಿಸೆಂಬರ್ದಾಗ ಆಗ್ತಿತ್ತು, ಏಪ್ರಿಲ್ ಮೇದಾಗ ಆಗ್ತಿತ್ತು, ಅದು ಈ ಚುನಾವಣಾ ಆಯೋಗ ಮತ್ತು ಪ್ರಧಾನಮಂತ್ರಿಗಳಿಗೆ ಮಾತ್ರ ಗೊತ್ತಿರ್ತೈತೆ. ಅದು ಇವತ್ತು ಟಿಕೆಟ್ ತಗೊಳಕ್ಕೆ ಒಂದೊಂದು ಕ್ಷೇತ್ರದಾಗ ಕಾಂಗ್ರೆಸ್ನಾಗೂ ಅಷ್ಟು ತುರ್ಸಿ ಐತಿ, ಬಿ ಜೆ ಪಿ ಒಳಗೂ ಅಷ್ಟು ತುರ್ಸಿ ಐತಿ. ಮೊದಲು ಎರಡೂ ಪಕ್ಷದವ್ರು ಈಗ ದೇವೇಗೌಡರು ಮಾಡತ್ತಿರ್ಬೇಕು ನನ್ನ ಅಂದಾಜಲೆ ಒಂದು, ಅವರು ಸರ್ವೆ ಮಾಡ್ತಾರೆ ನಮ್ಮ ಒಟ್ಟ ರಾಜ್ಯದಾಗ ಎಷ್ಟು ಸೀಟ್ ಬರ್ಬೋದು ಅಂತೇಳಿ. ಅದನ್ನು ಬಿ ಜೆ ಪಿ ಅವರು ಮಾಡಿದಾರು, ಕಾಂಗ್ರೆಸ್ನವರು ಮಾಡಿದಾರು, ಅದು ಯಾರಿಗೂ ಗೊತ್ತಿರೋದಿಲ್ಲ. ಅದು ಆ ಯಾರು ಮಾಡಿಸಿರ್ತಾರೆ ಮಾತ್ರ ಅವ್ರಿಗೆ ಗೊತ್ತಿರ್ತೈತೆ. ಆದರೆ ನಮ್ಮಂಥ ಪತ್ರಕರ್ತರು ಹೇಳ್ತಿರ್ತವೆ ಇದು ಇಷ್ಟು ಬದಾವ ಅದು ಬದಾವ ಅಂತೇಳಿ ಬಂದಾವ ಅಂತೇಳಿ, ಅದು ಕಾಮನ್ನಾಗಿ ನಡೀತಿರ್ತೈತೆ. ಇವತ್ತು ಮೊದಲು ನಾವು ಬಿ ಜೆ ಪಿಯಿಂದ ತಗೊಳ್ಳೋಣ. ಈಗ ಆ 224ರಾಗ ಎಸ್ ಸಿ ಎಸ್ ಟಿ ರಿಸರ್ವ್ ಇರ್ತಾವೆ, ಆಮೇಲೆ ಜನರಲ್ ಕ್ಷೇತ್ರಗಳ್ದ. ಇವತ್ತು ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಮೊದಲು ಸರ್ವೆ ಮಾಡಿಸ್ತಾರೆ. ಆ ಸರ್ವೆದೊಳಗೆ ಎ ಬಿ ಸಿ ಅಂತ ಮೂರು ಕ್ಯಾಟಗರಿ ಮಾಡಿರ್ತಾರೆ ಅವರು. ಇದು ಎಲ್ಲ ಪಕ್ಷದ ಹೇಳತ್ತೇನೆ ನಾನು. ಎ ಬಿ ಸಿ ಅಂದರೆ ಎ ಅಂದರೆ ಆರಿಸಿಬರ ಅವರ, ಬಿ ಅಂದರೆ 50-50, ಸಿ ಅಂದರೆ ನಮ್ದಲ್ಲಿ ನಕ್ಕಿ ಬರೋದಿಲ್ಲ. ಆ ಒಂದು ಅದನ್ನು ಹಿಟ್ಕೊಂಡು ಕೆಲಸ ಅವರ ಸರ್ವೆ ಮಾಡಿ ಆರಿಸಿಬರ ಅವರು. ಇವತ್ತು ಬಿ ಜೆ ಪಿ ಒಳಗೆ ಏನೈತಂದ್ರೆ ಏನು ಬೇಕಾದ ಅಮಿತ್ ಶಾ ಮೋದಿ ಅವರು ಚಾಣಕ್ಯ ಚಾಣಾಕ್ಷ ರಾಜಕಾರಣ ಮಾಡ್ತಿರ್ತಾರೆ. ಅಲ್ಲಿ ಸರ್ಕಾರ ತರಬೇಕಂದ್ರೆ ಇದ್ದ ಎಮ್ ಎಲ್ ಎಗಳನ್ನು ಅವ್ರು ಕಡಿಮೆ ಮಾಡ್ಬೋದು, ಯಾಕಂದ್ರೆ ಅವ್ರ ಬಗ್ಗೆ ಅಭಿಪ್ರಾಯ ಸರಿ ಇರಲಾಕಿಲ್ಲ ಅಂದ್ರೆ ಹೊಸ ಮುಖ. ಇವತ್ತು ಬಿ ಜೆ ಪಿ ಒಳಗೆ ಹೆಚ್ಚಾನೆಚ್ಚು ನಡೆಯೋದಂದ್ರೆ ಆರ್ ಎಸ್ ಎಸ್ ಜನಸಂಘದವ್ರ ಏನು ಹೇಳ್ತಾರಲ್ಲ ಅಂಥವ್ರಿಗೆ ಭಾಳ ಟಿಕೆಟ್ ಕೊಡ್ತಾರೆ. ಮತ್ತು ಆ ಜನಸಂಘದ ಮಂದಿ ಎಂದೂ ದುಡ್ಡಿಗೆ ಅಪೇಕ್ಷೆ ಮಾಡೋದಿಲ್ಲ, ತಾವ ದುಡ್ಡು ಇಲ್ದನ ಆರಿಸಿ ಬರುವಂಥ ಅಭ್ಯರ್ಥಿಗಳನ್ನ ಅವರ ಒಂದು ಲಿಸ್ಟ್ ಮಾಡಿ ಕೊಡ್ತಾರೆ. ಅಲ್ಲಿ ಈಗ ಕೆಲವು ಮಂದಿ ಹೇಳ್ತಿರ್ತಾರೆ ನಮಗೆ ಅಮಿತ್ ಶಾ ಗುರುತ್ರಿ, ಮೋದಿ ಗುರುತ, ಈ ಬಿ ಜೆ ಪಿಗಳ ಲೀಡ್ರುಗಳು ಹೇಳ್ತಿರ್ತಾರೆ ಖಾಲಿ ಇದ್ದವ್ರ, ಅವ್ರಿಗೆ ಹೇಳ್ತೇವೆ ಇವ್ರಿಗೆ ಹೇಳ್ತೇವೆ ನಡ್ಡಾ ಗೊತ್ತು ನಮಗೆಲ್ಲ ಗೊತ್ತು ನೀವು ಎಷ್ಟು ರೊಕ್ಕ ಕೊಡ್ಬೇಕು ಖರ್ಚಾಗ್ತೈತೆ ಅಂದ್ಕೂಡಲೆ ಆಕಾಂಕ್ಷಿಗಳಿಗೆ ಟಿಕೆಟ್ ಸಿಕ್ಕರೆ ಸಾಕಾಗಿರ್ತೈತೆ, ಅವ್ರು ಅಲ್ಲಿ ಹೋಗಿ ಕೈ ಸಿಗಿಸ್ಕೊಂಡು ಕೊಡ್ತಾರೆ. ಆಮೇಲೆ ಈ ಇವತ್ತಲ್ಲಿ ಬಿ ಜೆ ಪಿ ಒಳಗೆ ಹೆಂಗೈತಂದ್ರೆ ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅಮಿತ್ ಶಾ ಮತ್ತು ಮೋದಿ ಅವ್ರು ಕರ್ನಾಟಕದವ್ರು ಟಿಕೆಟ್ ಕೊಡೋದು ಅವರನ್ನ ಫೈನಲ್ ಮಾಡಿರ್ತಾರೋ, ಮತ್ತು ರಾಜ್ಯದಾಗ ಅವರ ಯಾರ ಮ್ಯಾಗ ವಿಶ್ವಾಸ ಇಟ್ಟಿರ್ತಾರೋ ಅನ್ನೋದು ಹೇಳಿರೋದಿಲ್ಲ. ಅವ್ರಿಗೆ ಎಷ್ಟೇ ಗೊತ್ತಿರ್ತೈತೆ ನಾ ಟಿಕೆಟ್ ಕೊಡಿಸ್ತೇನಂತ ಯಾರೂ ಬಿ ಜೆ ಪಿ ಒಳಗೆ ಹೇಳೋದಿಲ್ಲ. ಇನ್ನು ಕಾಂಗ್ರೆಸ್ಸಿಗೆ ಬರೋಣ ನಾವು. ಕಾಂಗ್ರೆಸ್ನಾಗ ಮುಖ್ಯಮಂತ್ರಿ ಅವರು ಎ ಬಿ ಸಿ ಅಂತ ಸರ್ವೆ ಮಾಡಿರ್ತಾರೆ, ಯಾರು ಆರಿಸಿ ಬರ್ತಾರು ಏನು. ಆವಾಗ ಅಲ್ಲಿ ಮುಖ್ಯಮಂತ್ರಿ ಒಂದು ಸರ್ಕಾರ ಬರ್ತೈತೆ ಅಂತ ಅವ್ರಿಗೆ ಗೊತ್ತಾಗಿತ್ತಂದ್ರೆ ಮುಖ್ಯಮಂತ್ರಿ ಆಗುವಂಥ ಅಭ್ಯರ್ಥಿಗೆ ಎರಡು ಕ್ಷೇತ್ರದ ಟಿಕೆಟ್ಗಳು ಕೊಟ್ಟಿರ್ತಾರೆ ಅವ್ರು, ಅಥವಾ ಮುಖ್ಯಮಂತ್ರಿ ಇದ್ದಂದ್ರೆ ಒಂದು ಕಾಲಕ್ಕೆ ಎರಡು ಕೊಟ್ಟಿರು, ವಾಸಲ ಸಿದ್ದರಾಮಯ್ಯನವ್ರು ಇದ್ದರು ಎರಡು ಕೊಟ್ಟಿರು, ಹಂಗೆ ಇಲ್ಲೇನು ಹಂಗೆ ಆಗ್ತಿರ್ತೈತೆ. ಮತ್ತು ಅಲ್ಲಿ ಈ ಕಾಂಗ್ರೆಸ್ನಾಗ ಹೆಂಗೈತಂದ್ರೆ ಈಗಾಗಲೇ ನಾವು ನೋಡತ್ತೇವೆ, ಏ ಬಿಡ್ರಿ ನಾವು ಕ್ರಿಶ್ಚಿಯನ್ ಹಿಡ್ಕೊಂಡು ಹೋದ್ರೆ ಸೋನಿಯಾ ಗಾಂಧಿ ಯಾರು ಚಲೋ ಪದ್ರಿ ಇದ್ರೆ ಅಲ್ಲಿ ಮಾ ಸಿಗ್ಬೋದು, ಅಥವಾ ನಾವು ಇನ್ಚಾರ್ಜ್ ಅವ್ರನ್ನ ಹಿಡ್ಕೊಂಡು ಹೋದ್ರೆ ಸಿಗ್ಬೋದು. ಅಲ್ಲಿ ಏನು, ಯಾಕಂದ್ರೆ ಸೋನಿಯಾ ಗಾಂಧಿ ಅವರಿಗಾಗಲಿ ರಾಹುಲ್ ಗಾಂಧಿ ಕರ್ನಾಟಕದಾಗ ಒಂದು 10-15-20 ಮಂದಿ ಹೆಸರು ಬಿಟ್ಟರೆ ಯಾರ್ದೂ ಗೊತ್ತಿರೋದಿಲ್ಲ ಅವ್ರು. ಏನು ನಮ್ಗೆ ಭಾಳ ಚಲೋ ರೀ ಕ್ಲೋಸ್ ರೀ ನಮ್ಮ ನಾವು ಹೇಳ್ರಿ ಟಿಕೆಟ್ ಅಂತೇಳಿ ಇಲ್ಲೂ ಅದ ಒಂದು ಮ್ಯಾಳ ಇರ್ತೈತಿ, ನಿಮಗೆ ಟಿಕೆಟ್ ಕೊಡಿಸ್ತೇವೆ ನಾವು ಕಾಂಗ್ರೆಸ್ ಅಂತೇಳಿ. ಆದರೆ ಇಲ್ಲೂ ಪರಿಸ್ಥಿತಿ ಎ ಬಿ ಸಿ ಅಂತ ಮಾಡಿರ್ತಾರೆ. ಅಲ್ಲಿ ಮುಖ್ಯಮಂತ್ರಿ ಆಗುವಂಥ ಅಭ್ಯರ್ಥಿಗೆ ಮಾತ್ರ ಅವರಿಗೆ ನಾಳೆ ಅನುಕೂಲ ಆಗುವಂಗೆ ಮಾತ್ರ ಅಲ್ಲಿ ಅಧ್ಯಕ್ಷಗಳಿಗೆ ಅದು ಅಂದ್ರೆ ಮುಖ್ಯಮಂತ್ರಿ ಯಾರಾಗ್ತಾರಲ್ಲ ಅವ್ರಿಗೆ ಮಾತ್ರ ಅವಕಾಶಗಳು ಟಿಕೆಟ್ ಕೊಡಿಸೋ ಸಾಧ್ಯತೆ ಇರ್ತೈತೆ.
ಆದರೆ ಅದು ಅವರು ಹೈಕಮಾಂಡು ಹೇಳಿರೋದಿಲ್ಲ ಅದನ್ನು ಇವನ್ನ ಮಾಡ್ತೀವಿ ಅಂತ ಮೊದಲು. ಆದರೆ ಅವ್ರನ್ನ ಕೆಲಸಕ್ಕೆ ಹಚ್ಚಿರ್ತಾರೆ, ಯಾಕಂದ್ರೆ ಫಂಡಿಂಗ್ ಬೇಕಾಗಿರ್ತದೆ. ಬಿ ಜೆ ಪಿ ಒಳಗೂ ಹಂಗೆ, ಕಾಂಗ್ರೆಸ್ನಾಗೂ ಹಂಗೆ. ಈಗ ಅಲ್ಲಿ ಫಂಡ್ ಕೊಡು ಮಂದಿನ ಬೇರೆ ಇರ್ತೈತೆ. ಆಯಾ ಪಕ್ಷಗಳಿಗೆ ಇಲೆಕ್ಷನ್ ಬಂದಾಗ ಗೊತ್ತಿಲ್ಲದ 1,000 ಕೋಟಿ, 800 ಕೋಟಿ, 500 ಕೋಟಿ ಹಿಂಗೆ ಫಂಡ್ ಕೊಡ್ತಿರೋದು. ಬಿ ಜೆ ಪಿ ಅವ್ರಿಗೂ ಕೊಡ್ತಿರ್ತಾರೋ, ಕಾಂಗ್ರೆಸ್ನವ್ರಿಗೂ ಕೊಡ್ತಿರ್ತಾರೋ, ಜೆ ಡಿ ಎಸ್ನವ್ರಿಗೂ ಕೊಡ್ತಿರ್ತಾರೆ. ಆದರೆ ಕಾಂಗ್ರೆಸ್ನಾಗೂ ಏನಿರ್ತೈತೆ ಅಂದ್ರೆ ಈ ಒಂದು ಪದ್ಧತಿ ಎ ಬಿ ಸಿ ಅಂತ ಮಾಡಿರ್ತಾರೋ. ಆಮ್ಯಾಗ ಇಲ್ಲಿ ಇದ್ದ ಎಮ್ ಎಲ್ ಎಗಳಿಗೆ ಬಹುತೇಕ ಕರ್ನಾಟಕದೊಳಗೆ ಯಾರನ್ನೂ ತೆಗೆಯೋದಿಲ್ಲ. ಆದರೆ ಹರೀಶ್ ಬರುವಂಥ ಅಭ್ಯರ್ಥಿಗಳಿಗೆ ಏನಿರ್ತೈತೆ ಅಂದ್ರೆ ಅವ್ರಿಗೆ ಹೇಳಿಬಿಟ್ಟಿರ್ತಾರೆ, ಅವ್ರು ನೀವು ಕೆಲಸಕ್ಕೆ ಹತ್ತಿರ ಅಂತ ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟು ಬಿಟ್ಟಿರ್ತೈತಿ. ಮತ್ತು ಅವ್ರಿಗೆ ಫಂಡಿಂಗು ಮಾಡ್ತಿರೋದು. ಬಿ ಜೆ ಪಿ ಆಗತ್ತು, ಕಾಂಗ್ರೆಸ್ನಾಗ ಹಂಗೆ ಇರ್ತೈತೆ. ಇನ್ನು ನಾವು ಜೆ ಡಿ ಎಸ್ಗೆ ಬಂದು ಅಂದ್ರೆ ಇಲ್ಲಿ ದೇವೇಗೌಡರ ಕುಮಾರಸ್ವಾಮಿ ಅವರನ್ನ ಫೈನಲ್. ಯಾಕಂದ್ರೆ ಈ ಪಕ್ಷ ಅವ್ರು ಏನು ಹೇಳ್ತಾರಲ್ಲ ಅದ್ರ ಮ್ಯಾಗ ನಡೀತಿರ್ತೈತೆ. ಅವ್ರಿಗೇನ ಅದನ್ನು ಆರಿಸ್ತಾರ ತಾಕತ್ತು ಅವರಿಬ್ಬರಿಗೂ ಐತೆ, ಕುಮಾರಸ್ವಾಮಿ ಅವ್ರಿಗಾಗಲಿ ದೇವೇಗೌಡ ಕುಟುಂಬಕ್ಕಾಗಲಿ. ಅವ್ರು ಏನು ಮಾಡ್ತಾರಂದ್ರೆ ಯಾರು ಬೇಕಾದವ್ರನ್ನ ತೆಗಿಬೋದು, ಯಾರು ಬೇಕಾದವ್ರನ್ನ ಆರಿಸ್ತರ್ಬೋದು. ಅವರು ತಮ್ಮದು ಒಂದು ಸಂಘಟನೆ ಮಾಡಿರ್ತಾರೋ, ಆಮ್ಯಾಗ ಅಲ್ಲಿ ಸರ್ವೆ ಮಾಡಿರ್ತಾರೋ, ಆ ಪ್ರಕಾರ ಅವರ ತಮ್ಮ ಅಭ್ಯರ್ಥಿಗೊಂಡು ಹಾಕ್ತಾರೆ. ಬ್ಯಾಡಿದ್ದ ಅವ್ರನ್ನ ಹೆಂಗೆ ತೆಗಿಬೇಕು ಅನ್ನೋದನ್ನು ಹೆಗಲ ಮ್ಯಾಕ ಇಟ್ಟು ತೆಗೆದಾಕ್ತಿರ್ತಾರೆ. ಎಲ್ಲ ಪಕ್ಷದಾಗ ಇದು ಸಿಸ್ಟಮ್ ಐತೆ. ಯಾಕೆ ನಾ ಇದನ್ನು ಹೇಳತ್ತೇನಂದ್ರೆ, ಇತ್ತೀಚಿನ ದಿನಮಾನದಾಗ ಈ ನೀವು ಎಮ್ ಎಲ್ ಎ ಆಗಬೇಕಾದ್ರೆ ಮೊದಲ ಕ್ಷೇತ್ರದಾಗ ಜನ ನಿಮ್ಮ ಹೆಸರು ಬಾಯಲ್ಲಿ ಬರಬೇಕು. ಇವು ಆದ್ರೆ ಚಲೋ ಆಗ್ತೈತಿ, ಸರ್ವೆ ಆಗಬೇಕು, ಕೆಲಸ ಮಾಡಬೇಕು, ಅಲ್ಲಿ ಜನರ ಬಾಯಾಗ ನಿಮ್ಮ ಹೆಸರು ಇರಬೇಕು. ಮೂರು ಪಕ್ಷದಾಗ ಹೇಳತ್ತೇನೆ ನಾ. ಅಲ್ಲಿ ಇದ್ದಾಗ ಏನಾಗ್ತೈತೆ ಅಂದ್ರೆ, ಸರ್ವೆದಾಗ ನಿಮ್ಮ ಹೆಸರು ಹೋತಂದ್ರೆ ಅಲ್ಲಿ ಸರ್ವೆದಾಗ ನಂಬರ್ 1 ಯಾರದಾರು, 2 ಅದಾರ, 2 ಯಾರದಾರು, 3 ಯಾರದಾರು, ಈ ಹೆಸರು ಒಂದು ಸರ್ವೆ ಗುಪ್ತ ಸರ್ವೆ ಮಾಡೋತ್ನಾಗ ನಿಮ್ಮ ಹೆಸರುಗಳು ಹೋಗ್ಬೇಕು. ಅವಾಗ ಈಸಿಯಾಗಿ ನಿಮಗೆ ಟಿಕೆಟ್ ಸಿಗೋ ಸಾಧ್ಯತೆ ಇರ್ತೈತೆ. ಈಗ ಏನೈತೆ ಅಂದ್ರೆ, ಕೆಲವು ಮಂದಿ 8 ಕೋಟಿ ಕೊಡಿ, 8 ಕೋಟಿ ಕೊಡಿ, ನಿನ್ನ ಟಿಕೆಟ್ ಕೊಡಿಸು ಅಂತ. ಅವ್ರ ಟಿಕೆಟನ್ನು ಅವ್ರಿಗೆ ನಕ್ಕಿ ಇರೋದಿಲ್ಲ ಕೆಲವೊಂದು ಮಂದಿಗೆ. ಅಂಥವ್ರ ಕಡೆ ಹೋಗಿ ನೀವು ಮೋಸಗಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಗೆ ಅನುಭವಗಳು ಭಾಳ ಅದಾವ. ಈ ಎಲ್ಲ ಚುನಾವಣೆ ಒಳಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಅವ್ರ ಮನಿಗಳು ಕಾಯೋದಕ್ಕಾದಂಥ ಉದಾಹರಣೆಗಳು ಭಾಳ ಅದಾವ. ಅವಳು ಕೇಳೋ ಧೈರ್ಯಗಳು ಇರುವುದಿಲ್ಲ ನಿಮಗೆ. ಯಾಕಂದ್ರೆ ನೀವು ಎಮ್ ಎಲ್ ಎ ಆಗಬೇಕಾದ್ರೆ ಕ್ಷೇತ್ರದಾಗಿರ್ರಿ. ಇನ್ನೂ 6-7 ತಿಂಗಳು ಐತೆ, ಸರ್ವೆ ಮಾಡತ್ತಾರೆ, ಒಂದು ಬಿಟ್ಟು 2-3 ಸರ್ವೆ ಮಾಡ್ತಿರ್ತಾರೆ. ಅಲ್ಲಿ ನಿಮ್ಮ ಹೆಸರು ಬರಬೇಕು, ಜನಪರ ಕೆಲಸ ಮಾಡ್ರಿ, ಮಂದಿಗೂಡೆ ಉಳಿರಿ. ತಹಸೀಲ್ದಾರ್ ಆಫೀಸ್ನಿಂದ ಹಿಡಿದು ಡಿ ಸಿ ಆಫೀಸ್ ಮಟ್ಟ ಮಂದಿ ಕೆಲಸಗಳು ಏನದಾವು, ಆ ಕ್ಷೇತ್ರದಾಗ ಏನಾಗಬೇಕಾಗೈತಿ. ಜನರ ಬಾಯಾಗ ನಿಮ್ಮ ಹೆಸರು ಇತ್ತಂದ್ರೆ, ಆ ಸರ್ವೆದಾಗ ಬಂತಂದ್ರೆ ಆಟೋಮೆಟಿಕ್ ನಿಮಗೆ ಕರೆದು ಟಿಕೆಟ್ ಕೊಡ್ತಾರೆ. ಮೂರು ಪಕ್ಷದವ್ರಿಗೆ ಹೇಳತ್ತೇನೆ, ಸುಳ್ಳ ಅವ್ರು ಇವ್ರು ಬೆನ್ನು ಹತ್ತಿ ನಮಗೆ ಟಿಕೆಟ್ ಕೊಡಿಸ್ತಾರಂತ ಇದ್ದು ರೊಕ್ಕ ಹಾಳಾಗಿ ಹಿಂದಾಗಡೆ ಅವ್ರ ಮನಿಗಳು ಕಾಕೋತ್ ಹೋಗಬೇಡ್ರಿ ಅನ್ನೋದಕ್ಕೆ ಈ ವಾಹಿನಿ ಮುಖಾಂತರ ಹೇಳತ್ತೇನೆ. ಇದು ಯಾಕಂದ್ರೆ ನನ್ನ ಅನುಭವ 30 ವರ್ಷದ ಅನುಭವದ ಮಾತು ಹೇಳತ್ತೇನೆ ನಿಮ್ಗೆ. ಅದಕ್ಕೆ ದಯಮಾಡಿ ನೀವು ಎಮ್ ಎಲ್ ಎ ಆಗುವ ಆಕಾಂಕ್ಷಿ ಇತ್ತಂದ್ರೆ ಆ ಕ್ಷೇತ್ರದಾಗ ಕೆಲಸ ಮಾಡಿರಿ, ಟಿಕೆಟ್ ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.